ಮಣಿಪುರ್ ವಿಲೇಜ್ ಅಲ್ಲಿ ಗೋವಿಂದ್ ಅನ್ನು ಬಡವ ಇರ್ತಿದ್ದ. ಆಟೋ ನಡೆಸುತ್ತಾ ಅನಾರೋಗ್ಯದಿಂದ ಇರುವ ಹೆಂಡತಿ ಶಾಂತಿ ಸರ್ಕಾರ ಸ್ಕೂಲ್ ಅಲ್ಲಿ 10ನೇ ತರಗತಿ ಓದ್ಕೊಳ್ತಿರೋ ಚರಣ್ನ ಪೋಷಿಸ್ತಾ ಇರ್ತಾನೆ. ಶಾಂತಿ ಹಾಸಿಗೆಯಲ್ಲಿ ಮಲಗಿರ್ತಾಳೆ. ಚರಣ್ ಹೊರಗಡೆ ಕೂತ್ಕೊಂಡು ಓದ್ಕೊಳ್ತಿರ್ತಾನೆ. ಇಷ್ಟರಲ್ಲಿ ಅವರಿಗೆ ಹಣ ಸಾಲವಾಗಿ ಕೊಟ್ಟ ಕಾಂತಮ್ಮ ಅವ್ರ ಮನೆಗೆ ಬರ್ತಾಳೆ. ಏನು ಚರಣ್, ನಿಮ್ಮಪ್ಪ ಇನ್ನೂ ಮನೆಗೆ ಬರ್ಲಿಲ್ವಾ? ಇಲ್ಲ ದೊಡ್ಡಮ್ಮ, ಬೆಳಿಗ್ಗೆ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಮತ್ತೆ ಮನೆಗೆ ಕರ್ಕೊಂಡು ಬಂದು ಹಣಕ್ಕೋಸ್ಕರನೇ ಹೋದ್ರು. ಏನಾಯ್ತು ದೊಡ್ಡಮ್ಮ, ಅಪ್ಪ ಬಂದರೆ ಏನಾದರೂ ಹೇಳು ಅಂತೀರಾ? ಕಾಂತಮ್ಮ ದೊಡ್ಡಮ್ಮ ಬಂದು ಹೋದ್ರು ಅಂತ ಹೇಳೋ. ಹಾಗೆ ಆಗಲಿ ದೊಡ್ಡಮ್ಮ, ಇನ್ನು ಕಾಂತಮ್ಮ ಅಲ್ಲಿಂದ ಹೊರಡ್ತಾ ಇದ್ದಾಗ ಆಟೋ ನಡೆಸ್ಕೊಂಡು ಗೋವಿಂದ್ ಮನೆಗೆ ಬರ್ತಾನೆ. ಕಾಂತಮ್ಮ ಗೋವಿಂದ ನೋಡಿ ಆತನ ಹತ್ರಕ್ಕೆ ಬರ್ತಾಳೆ. ಅತ್ತಿಗೆ ಎಷ್ಟು ಹೊತ್ತಾಯ್ತು ಬಂದು, ನೀರು ಕುಡಿದ್ಯಾ? ಏನಪ್ಪ ಚರಣ್, ದೊಡ್ಡಮ್ಮಗೆ ಕುಡಿಯೋ ನೀರು ತಗೊಂಡ್ ಬಾ ಹೋಗು. ಈ ಮರ್ಯಾದೆಗಳು ಯಾಕೆ ಬಿಡು, ನನ್ನ ಹಣ ಕೊಟ್ಟರೆ ನಾನು ಹೊರಟೋಗ್ತೀನಿ. ಹಣಕ್ಕೋಸ್ಕರ ಬೆಳಿಗ್ಗೆನೆ ಬರೋಕೆ ಹೇಳ್ದೆ ಅಲ್ವಾ ಅತ್ತಿಗೆ? ಹೌದು ಹೇಳ್ದೆ, ನನಗೆ ಬೆಳಿಗ್ಗೆ ಕೆಲಸ ಇದ್ದು ಬರಲಿಲ್ಲ. ಈಗ ಬಂದಿದ್ದೀನಲ್ವಾ, ಈಗ ಕೊಡು ಹಣ. ಈಗ ಹಣ ಇಲ್ಲ ಅತ್ತಿಗೆ. ಅದೇನು, ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದೆ, ನಾನು ಬರಲಿಲ್ಲ. ಈಗ ಬಂದರೆ ಹಣ ಇಲ್ಲ ಅಂತಿದ್ಯಾ? ಬೆಳಿಗ್ಗೆಗೂ ಇವತ್ತಿಗೂ ಹಣಕ್ಕೆ ರೆಕ್ಕೆಗಳು ಬಂದು ಹಾರಿಬಿಡ್ತಾ? ಇಲ್ಲ ಅತ್ತಿಗೆ, ನನ್ನ ಆಟೋಲೇ ನಿಮ್ಮ ತಂಗಿನ ಕರ್ಕೊಂಡು ಆಸ್ಪತ್ರೆಗೆ ಹೋದೆ, ಆ ಹಣನೇ ಇಲ್ಲ. ಇನ್ನು ಆ ಮಾತು ಕೇಳಿದಾಗ ಕಾಂತಮ್ಮನಿಗೆ ಉರಿದು ಬಿಡುತ್ತೆ. ಗೋವಿಂದ ಹೊಡಿಬೇಕು ಅನ್ನೋ ಕೋಪ ಬರುತ್ತೆ, ಆದರೂ ಸುಮ್ಮನೆ ಇರ್ತಾಳೆ. ನೀನು ಅಸಲಿಗೆ ಮನುಷ್ಯಳೇನಾ, ಮನುಷ್ಯನೇನಾ ಅಂತ ಕಾಂತಮ್ಮ ಗೋವಿಂದ ಬಯ್ಯೋಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರೋ ಶಾಂತಿ ಆ ಮಾತುಗಳು ಕೇಳುತ್ತಾ ಕಣ್ಣೀರು ಹಾಕ್ಕೊಳ್ತಾ ಇರ್ತಾಳೆ. ಚರಣ್ ಮನೆ ಒಳಗೆ ಹೋಗಿ ಒಂದು ಗ್ಲಾಸ್ ತುಂಬ ನೀರು ತಂದು ಕೊಡ್ತಾನೆ. ಕಾಂತಮ್ಮ ಬೈದು ಬೈದು ಸುಸ್ತಾಗಿ ಬಿಡ್ತಾಳೆ. ದೊಡ್ಡಮ್ಮ ಈ ನೀರು ಕುಡೀರಿ, ಸ್ವಲ್ಪ ಶಕ್ತಿ ಬರುತ್ತೆ, ಆ ನಂತರ ಮತ್ತೆ ಶುರು ಮಾಡ್ರಿ. ನಿಜಕ್ಕೆ ನಿನಗೆ ನಮಗೆ ಹಣ ಕೊಡೋ ಉದ್ದೇಶ ಇದೆಯಾ ಇಲ್ವಾ ಮೊದಲು ಅದು ಹೇಳು ಗೋವಿಂದ್. ಅಯ್ಯೋ ಅತ್ತಿಗೆ, ಕೊಡದೆ ಎಲ್ಲಿಗೆ ಹೋಗ್ತೀನಿ ಹೇಳು? ಹೇಗೆ ಕೊಡ್ತೀಯ ಗೋವಿಂದ್, ಯಾವಾಗ ಕೊಡ್ತೀಯ ಗೋವಿಂದ್? ನಿನಗೆ ಕೊಟ್ಟ ಹಣದಿಂದ ದಿನ ನಿಮ್ಮ ಅಣ್ಣನ ಜೊತೆ ಜಗಳ ಆಗ್ತಿದೆ. ನನಗೆ ಕ್ಷಮಿಸು ಅತ್ತಿಗೆ, ಇನ್ನೊಂದು ತಿಂಗಳಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷ ನಡೆಯೋ ಆಟೋ ರೇಸ್ ಇದೆಯಲ್ವಾ, ಅದರಲ್ಲಿ ಭಾಗವಹಿಸ್ತೇನೆ. ಅದರಲ್ಲಿ ಗೆದ್ದು ನಿಮ್ಮ ಸಾಲದ ಹಣ ನಿನಗೆ ಪೂರ್ತಿ ಕೊಟ್ಬಿಡ್ತೀನಿ. ಮಿಕ್ಕಿದ ಹಣ ಬಿಟ್ಟು ಶಾಂತಿನ ಚೆನ್ನಾಗಿ ಮಾಡ್ಕೊಳ್ಬೇಕು ಅತ್ತಿಗೆ. ಸರಿ ಗೋವಿಂದ್, ಸರಿಯಾಗಿ ಒಂದು ತಿಂಗಳು ಟೈಮ್ ಕೊಡ್ತಿದ್ದೀನಿ. ನೀನು ರೇಸಲ್ಲಿ ಗೆಲ್ತೀಯೋ ಇಲ್ವೋ ನನಗೆ ಸಂಬಂಧ ಇಲ್ಲ, ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ಹಣ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಕಾಂತಮ್ಮ. ಗೋವಿಂದ್ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರೋ ಹೆಂಡತಿ ಶಾಂತಮ್ಮನ ಹತ್ರಕ್ಕೆ ಹೋದ. ಅಳ್ತಿರೋದನ್ನ ನೋಡ್ತಾನೆ, ಸಮಾಧಾನ ಮಾಡ್ತಾನೆ ಗೋವಿಂದ್. ಅಳ್ಬೇಡ ಶಾಂತ, ನಮಗೆ ಈ ಕಷ್ಟಗಳು ಇನ್ನ ಈ 2 ವರ್ಷ ತಪ್ಪಲ್ಲ. ಇಷ್ಟೊಳಗೆ ನಮ್ಮ ಮಗ ದೊಡ್ಡವನಾಗ್ತಾನೆ, ನಾನು ನೋಡ್ಕೊಳ್ತೀನಿ ಬಿಡು. ಹೌದಮ್ಮ, ಅಪ್ಪ ಹೇಳೋದು ನಿಜಾನೇ, ನಾನು ದೊಡ್ಡವನಾಗ್ತೀನಲ್ವಾ, ಭವಿಷ್ಯದಲ್ಲಿ ನಿಮ್ಮಿಬ್ಬರಿಗೂ ನಾನು ಏನೂ ಆಗದೆ ನೋಡ್ಕೊಳ್ತೀನಮ್ಮ ಅಂತ ಚರಣ್ ಸಮಾಧಾನ ಮಾಡ್ತಾನೆ. ಇನ್ನು ಏನೂ ಮಾತಾಡದೆ ಹಾಗೆ ಕಣ್ಣೀರು ಸೋರಿಸ್ತಾನೆ ಇರ್ತಾಳೆ ಶಾಂತಿ. ಹಾಗೆ ಇನ್ನು ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದು ದಿನ ಗೋವಿಂದ್ ಆಟೋ ನಡೆಸ್ಕೊಂಡು ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಅಡ್ಡವಾಗಿ ನಾಯಿ ಬರುತ್ತೆ, ಅದರಿಂದ ಉಲ್ಟ ಆಗಿ ಬಿದ್ದೋಗುತ್ತೆ. ಆಗ ಗೋವಿಂದ್ಗೆ ಏಟು ತಗಲುತ್ತೆ. ಇನ್ನು ಆಗ ನಡೆಯೋಕ್ಕಾಗಲ್ಲ ಗೋವಿಂದ್. ಆಗಲೇ ಆ ಕಡೆ ಹೋಗ್ತಿರೋ ಮೆಕ್ಯಾನಿಕ್ ವೀರೇಂದ್ರ ಗೋವಿಂದ ಕರ್ಕೊಂಡು ಬಂದು ಮನೆ ಹತ್ರ ಇಳಿಸ್ತಾನೆ. ಅನಾರೋಗ್ಯದಿಂದ ತಾಯಿ ಹಾಸಿಗೆ ಮೇಲೆ ಮಲಗೆ ಇರ್ತಾಳೆ. ಕಾಲು ಮುರ್ಕೊಂಡು ಅಪ್ಪ ಏನೋ ನಡೆಯೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇವರಿಬ್ಬರನ್ನು ನೋಡಿ ಚರಣ್ ಯೋಚನೆ ಮಾಡ್ತಾನೆ. ಅವನ ಆಟೋ ತಗೊಂಡು ಮೆಕ್ಯಾನಿಕ್ ವೀರೇಂದ್ರ ಶಾಪ್ ಹತ್ರ ಬರ್ತಾನೆ. ಚಿಕ್ಕಪ್ಪ, ಈ ಆಟೋನ ಮಿನಿ ಆಟೋ ಹಾಗೆ ಮಾಡ್ಕೊಡ್ತೀಯ? ಈಗ ಅಮ್ಮ ಅಪ್ಪ ಇಬ್ಬರೂ ನಾನೇ ನೋಡ್ಕೊಳ್ಬೇಕು ಚಿಕ್ಕಪ್ಪ. ಸರಿ ಕಣೋ ಚರಣ್, ಮಾಡ್ಕೊಡ್ತೀನಿ ಅಂತ ಹೇಳಿ 2 ದಿನಗಳಲ್ಲಿ ಮಿನಿ ಆಟೋನ ಚರಣ್ಗೆ ಕೊಡ್ತಾನೆ. ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಇಟ್ಕೊಂಡು ಚರಣ್ ನಡೆಸ್ತಾ ಇರ್ತಾನೆ. ಹಾಗೆ ಬಂದ ಹಣದಿಂದಲೇ ತಂದೆ ತಾಯಿಗೆ ವೈದ್ಯ ಮಾಡಿಸ್ತಿರ್ತಾರೆ. ಇನ್ನೂ ಜಾಸ್ತಿ ಹಣ ಸಂಪಾದಿಸಬೇಕು ಅಂತ ನೋಡ್ತಿರ್ತಾನೆ. ಚರಣ್ ಒಂದು ದಿನ ಊರಿನ ಸರ್ಪಂಚ್ ದಂಡೋರ ಹಾಕಿಸ್ತಾನೆ. ಈ ವರ್ಷದಲ್ಲಿ ಊರಲ್ಲಿ ನಡೆಸೋ ಆಟೋ ರೇಸ್ ಸ್ಪರ್ಧೆಯಲ್ಲಿ ಒಂದು ಚೇಂಜ್ ನಡೆಯುತ್ತೆ, ಮಿನಿ ಆಟೋ ರೇಸ್ನ ಇಡ್ತಾರೆ, ಹಣನೂ ಬೆಳೀತು ಅಂತ. ದಂಡೋರ ಹಾಕಿಸ್ದಾಗ ಚರಣ್ ಕೇಳ್ತಾನೆ, ಹೇಗಾದರೂ ಸರಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆದ್ಕೊಳ್ಬೇಕು ಅಂದ್ಕೊಳ್ತಾನೆ. ಕಾಂತಮ್ಮ ಸಾಲ ತೀರಿಸಿ ಮಿಕ್ಕಿದ ಹಣದಲ್ಲಿ ತಂದೆ ತಾಯಿನ ಸರಿಪಡಿಸ್ಕೊಳ್ಬೇಕು ಅಂದ್ಕೊಳ್ತಾನೆ ಚರಣ್. ಇನ್ನು ಆ ದಿನ ಸ್ಪರ್ಧೆ ನಡೀತಿರೋ ವೇಳೆ ಆ ಸ್ಪರ್ಧೆಯಲ್ಲಿ ನರಹರಿ, ಅರವಿಂದ್, ಚರಣ್ ಈ 3 ಭಾಗವಹಿಸ್ತಾರೆ.
ದೊಡ್ಡ ಮನುಷ್ಯ ಬಾವುಟ ತೋರಿಸಿ ಸ್ಪರ್ಧೆ ಶುರು ಮಾಡುತ್ತಾರೆ. ಚರಣ್ ಮಾತ್ರ ಮಿಕ್ಕಿದ ಎರಡು ಆಟೋಗಳನ್ನು ನೋಡ್ತಾ ಇರ್ತಾನೆ. ಹುಷಾರಾಗಿ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ದೂರ ಹೋದ ಅವರಿಗೆ ಒಂದು ದೊಡ್ಡ ಹಳ್ಳ ಕಾಣಿಸುತ್ತೆ. ಅದರಿಂದ ಚರಣ್ ಬ್ರೇಕ್ಸ್ ಹಾಕುತ್ತಾ ಮಿನಿ ಆಟೋ ವೇಗವನ್ನು ಕಂಟ್ರೋಲ್ ಮಾಡ್ತಿರ್ತಾನೆ. ಅರವಿಂದ್ ಅವನ ಆಟೋ ಬ್ರೇಕ್ಸ್ ಫೇಲ್ ಆಗೋದ್ರಿಂದ ಕೆಳಗೆ ಬಿದ್ದೋಗ್ತಾನೆ. ಕಾಪಾಡಿ, ನನ್ನ ರಕ್ಷಿಸಿ, ನನ್ನ ಆಟೋ ಬ್ರೇಕ್ ಫೇಲ್ ಆಗಲಿಲ್ಲ, ನನ್ನ ಯಾರಾದರೂ ಕಾಪಾಡಿ ಅಂತ ಅರವಿಂದ್ ಕೂಗ್ತಾ ಇರ್ತಾನೆ. ಅವನ ಕೂಗು ಕೇಳಿದ ಚರಣ್ ಅವನ ಆಟೋನ ಅರವಿಂದ್ ಆಟೋನ ಅಡ್ಡ ಇಟ್ಟು ಎರಡು ಆಟೋ ವೇಗವನ್ನು ಕಂಟ್ರೋಲ್ ಮಾಡ್ತಾನೆ. ಇನ್ನು ನರಹರಿ ಯಾರ ಜೊತೆನೂ ಅವನಿಗೆ ಸಂಬಂಧ ಇಲ್ದಿದ್ದ ಹಾಗೆ ಆಟೋನ ಆ ಹಳ್ಳ ತನಕ ಹೋಗಿ ಆಟೋನ ತಿರುಗಿಸ್ಕೊಂಡು ಹಿಂದಕ್ಕೆ ಬರ್ತಾನೆ. ಬಾವುಟ ಇರೋ ತನಕ ಯಾರಾದರೆ ಮುಂದಕ್ಕೆ ಹೋಗ್ತಾರೋ ಅವರೇ ವಿಜೇತರಾಗಿ ಗೆಲ್ತಾರೆ ಅಂತ ತಿಳ್ಕೊಂಡು ನರಹರಿ ವೇಗವಾಗಿ ಆಟೋವೊಂದಿಗೆ ಆ ಬಾವುಟ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಚಪ್ಪಾಳೆ ತಾಡ್ತಾರೆ. ಇನ್ನು ಸರ್ಪಂಚ್ ಮಾತಾಡ್ತಾರೆ, ಈ ದಿನ ಮಿನಿ ಆಟೋ ರೇಸ್ ಸ್ಪರ್ಧೆಯಲ್ಲಿ ವಿಜೇತರು ನಮ್ಮ ಚರಣ್. ನಾನು ಒಪ್ಪಲ್ಲ ಸರ್ಪಂಚ್ ಅವರೇ, ನಾನೇ ಮೊದಲು ಬಾವುಟ ಹತ್ರ ಬಂದೆ. ಆಗಬಹುದು ನರಹರಿ, ಆದರೆ ನೀನು ಮಾನವತ್ವವನ್ನು ಮರ್ತಿದ್ಯಾ. ಸ್ಪರ್ಧೆ ಅಂದರೆ ಪಕ್ಕದಲ್ಲಿರೋರು ಸತ್ತು ಹೋಗ್ತಿದ್ರು, ನಮ್ಮ ದಾರಿ ನಾವು ನೋಡ್ಕೊಳ್ಳೋದಲ್ಲ, ನಾವು ಹೋಗ್ತಿರೋ ದಾರಿಲೇ ನಮ್ಮವ್ರನ್ನ ರಕ್ಷಿಸ್ಕೊಳ್ಳುತ್ತಾ ಹೋಗೋದು. ಇದು ಚರಣ್ ಮಾಡಿದ. ಇನ್ನು ಆ ಮಾತು ಕೇಳಿ ನರಹರಿ ತಲೆ ತಗ್ಗಿಸ್ಕೊಳ್ತಾನೆ. ಸರ್ಪಂಚ್ ಚರಣ್ಗೆ ಕಪ್ ಹಾಗೂ ಹಣನೂ ಕೊಡ್ತಾನೆ. ಚರಣ್ ಅದರೊಂದಿಗೆ ಸಾಲ ತೀರಿಸ್ಬಿಡ್ತಾನೆ. ತಂದೆ ಚಾಯರ್ನ ತಂದೆ ತಾಯಿನ ಹಾಸ್ಪಿಟಲಲ್ಲಿ ನೋಡಿಸ್ಕೊಳ್ಳುತ್ತಾ ಹುಷಾರಾಗಿ ಕಾಪಾಡಿಕೊಳ್ತಾ ಇರ್ತಾರೆ. ರಸೂಲ್ಪುರ್ ವಿಲೇಜಲ್ಲಿ ದಾಮೋದರ್ ನರಸಿಂಹ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರು ಇದ್ರು. ದಾಮೋದರ್ಗೆ ಸುಲೋಚನ ಜೊತೆ ಮದುವೆ ಆಗುತ್ತೆ. ಅವರಿಬ್ರು ಸುಪ್ರಿಯಾ ಅನ್ನೋ ಮಗಳು ಹುಟ್ಟಿದ ಮೇಲೆ ಎಲ್ಲರೂ ತುಂಬ ಸಂತೋಷವಾಗಿರ್ತಾರೆ. ದಾಮೋದರ್ ಎಷ್ಟೋ ಕಷ್ಟಪಟ್ಟು ತಮ್ಮ ನರಸಿಂಹನ ಓದಿಸ್ತಾನೆ. ಅಪರ್ಣ ಒಂದಿಗೆ ಮದುವೆ ಮಾಡಿಸ್ತಾರೆ. ಹೊಸ ಸೊಸೆಯಾಗಿ ಆ ಮನೆಗೆ ಹೆಜ್ಜೆ ಹಾಕ್ತಾಳೆ ಅಪರ್ಣ. ಆಸ್ತಿಯೆಲ್ಲ ಅವರೇ ಅನುಭವಿಸ್ತಿದ್ದಾರೆ. ನನಗೂ ನನ್ನ ಮಕ್ಕಳಿಗೆ ಏನೂ ಮಿಕ್ಕೋ ಹಾಗಿಲ್ಲ, ಎಲ್ಲ ಖರ್ಚು ಮಾಡಿಬಿಡೋ ಹಾಗಿದ್ದಾರೆ ಅಂತ ಅಪರ್ಣ ಯೋಚಿಸ್ತಾ ಇದ್ಲು. ಒಂದು ದಿನ ಅಣ್ಣನ ಮೇಲೆ ತಮ್ಮನಿಗೆ ಇರೋದು ಇಲ್ದಿರೋದು ಸೇರಿಸಿ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ ಅಪರ್ಣ, ಅಣ್ಣ ಹಾಗೆ ಏನಕ್ಕೆ ಮಾಡ್ತಾನೆ ಹೇಳು. ಮಾಡಿದಾನೆ ರೀ, 6 ಎಕರೆ ಹೊಲವನ್ನು 3 ಎಕರೆ ಮಾಡಿಲ್ವಾ? ಈಗ ಇರೋ 3 ಎಕರೆ ಹೊಲವನ್ನು 1.5 ಎಕರೆ ಅಷ್ಟು ಹೊಲ ಮಾಡಲ್ಲ ಅನ್ನೋ ನಂಬಿಕೆ ಏನು ಅಂತ ಅಪರ್ಣ ಹೇಳಿದ ಮಾತುಗಳ ಬಗ್ಗೆ ನರಸಿಂಹ ಯೋಚಿಸೋಕೆ ಭಯಪಡ್ತಾನೆ. ಅವನಲ್ಲಿ ಅವನು ಹೀಗೆ ಅನ್ಕೊಳ್ತಾನೆ, ಹೌದು ಅಪರ್ಣ ಹೇಳಿದ ಹಾಗೆ, ಹೀಗೆ ನನಗೆ ಉದ್ಯೋಗ ಇಲ್ಲಿ ಭವಿಷ್ಯದಲ್ಲಿ ಬರುತ್ತೋ ಇಲ್ವೋ ಅನ್ನೋ ಆಸೆನೂ ಇಲ್ಲ. ಇರೋ ಆಸ್ತಿನೇ ಹುಷಾರಾಗಿ ಕಾಪಾಡ್ಕೊಳ್ತಾ ಇದ್ದಾಗ ಖರ್ಚು ಮಾಡ್ಕೊಳ್ತಾ ಇರಬೇಕು, ನನ್ನ ಹೆಂಡತಿ ಮಕ್ಕಳೊಂದಿಗೆ ಬದುಕಬೇಕಲ್ವಾ ಅನ್ಕೊಂಡು ಅಪರ್ಣಾವೊಂದಿಗೆ ಹೀಗಂತಾನೆ, ಆಸ್ತಿಗಳನ್ನು 2 ಭಾಗಗಳಾಗಿ ಮಾಡಬೇಕು ಅಂತ. ಅಣ್ಣನ್ನ ಕೇಳ್ತೀನಿ ನಾನು, ನಿಮಗೆ ನಿಜವಾಗ್ಲೂ ಮತಿ ಇಲ್ಲ, ಇರೋದ್ರಲ್ಲಿ 2 ಭಾಗಗಳು ಮಾಡಿದ್ರೆ ನಮ್ಮ ಕೈಗೆ ಸಿಪ್ಪೆ ಬರುತ್ತೆ, ಆ ಸಿಪ್ಪೆನ 2 ಭಾಗಗಳಾಗಿ ಮಾಡಿಕೊಂಡು ನೀನೊಂದು ದಿಕ್ಕು ನಾನೊಂದು ದಿಕ್ಕು ಕೇಳ್ಕೊಳ್ಬೇಕು. ಮೊತ್ತವಾಗಿ ನೀವು ತಗೊಂಡ್ರೆ ಪಾಪ ಅನ್ನೋರು ಎಲ್ಲಿರ್ತಾರೆ, ಹೇಗೆ ಬದುಕ್ತಾರೆ, ಅದು ಅವರಿಷ್ಟ ರೀ. ದೊಡ್ಡವರು ಸಂಪಾದಿಸಿದ ಆಸ್ತಿನಲ್ಲಿ ಆತನು ಅದನ್ನು ಖರ್ಚು ಮಾಡಿಕೊಂಡ, ಈಗ ಮಿಕ್ಕಿರೋದು ನಮ್ಮ ಭಾಗ. ಆ ಭಾಗದಲ್ಲೂ ನಾವು ಅವ್ರಿಗೆ ಭಾಗ ಕೊಟ್ರೆ ನಮ್ಮ ಮಕ್ಕಳಿಗೆ ಏನ್ ಮಿಕ್ಕುತ್ತೆ, ಅದಕ್ಕಂತ ಏನ್ ಮಾಡು ಅಂತ್ಯ. ಇರೋ ಆಸ್ತಿಯೆಲ್ಲ ನಮ್ದೇ ಆಗಿರೋದ್ರಿಂದ ಅವ್ ಮನೆ ಬಿಟ್ಟು ಹೊರಟೋಗಕ್ ಹೇಳು. ಹಾಗೆ ಮಾಡಿದ್ರೆ ಪಾಪ ಅಣ್ಣ ಅವರು ಎಲ್ಲಿರ್ತಾರ ಅಪರ್ಣ, ಪಾಪ ಅಂದ್ರೆ ಆ ಪಾಪ ನಂಗೆ ಸುತ್ತಕೊಳ್ಳುತ್ತೆ. ನೋಡಿ, ನಾನ್ ನಿಮ್ಮೊಂದಿಗೆ ಸಂಸಾರ ಮಾಡ್ಬೇಕು ಅಂದ್ರೆ ಅವ್ರಿಲ್ಲಿರ್ಬಾರ್ದು, ಯೋಚಿಸ್ಕೊಳ್ಳಿ. ನರಸಿಂಹನ ಯೋಚಿಸ್ಕೊಂಡು ಅಪರ್ಣ ಹೇಳಿದ ನಿಜ ಅನ್ಕೊಂಡು ನಂಬುತ್ತಾನೆ. ಇನ್ನ ದಾಮೋದರ್ನ ಕೇಳ್ತಾನೆ, ಅಣ್ಣ ಈಗಿರೋ ಆಸ್ತಿಯೆಲ್ಲ ನಮ್ಮಪ್ಪ ಸಂಪಾದಿಸಿದ್ದು, ಇಲ್ಲಿ ತನಕ ನೀನು ಅನುಭವಿಸಿದ್ದು ಸಾಕಣ್ಣ, ಇನ್ನು ನಂದು ನಾನು ನೋಡ್ಕೊಳ್ತೀನಿ. ಮತ್ತೊಂದು ವಿಷಯ ಏನು ಅಂದರೆ, ಇಲ್ಲಿ ತನಕ ನೀನು ಖರ್ಚು ಮಾಡಿದ್ದು ನಿನ್ನ ಭಾಗಕ್ಕೆ ಬರುತ್ತೆ, ಈಗ ಇರೋ ಆಸ್ತಿಯೆಲ್ಲ ನನಗೆ ಸ್ವಂತ, ನಿನಗೆ ಅದರಲ್ಲಿ ಭಾಗ ಬರಲ್ಲ ಅಣ್ಣ. ಅದಲ್ವೋ ತಮ್ಮ, ಇದ್ದಕ್ಕಿದ್ದಂತೆ ಒಂದೇ ಬಾರಿ ಮನೆಯಲ್ಲಿಂದ ಹೊರಟೋದ್ರೆ ಹೇಗೆ ಹೇಳು, ಗುಡಿಸಲು ಕಟ್ಕೊಳ್ಳೋ ತನಕ ಆದರೂ ಸ್ವಲ್ಪ ಕಾಲ ಇರ್ತೀಯಾ ಬಿಡೋ, ಹಾಗಾದರೆ ಕೆಲಸದವಳಾಗಿದ್ದೀರಾ. ಆ ಮಾತಿಗೆ ಅಲ್ಲಿರೋದು ಅಷ್ಟು ಒಳ್ಳೇದಲ್ಲ ಅಂತ ಹೆಂಡತಿ ಮಗಳನ್ನ ಕರ್ಕೊಂಡು ಅಡವಿಗೆ ಹೊರಟೋದ್ರು. ಒಂದು ಮರದ ಕೆಳಗೆ ಕೂತ್ಕೊಂಡು ನೋವು ಪಡ್ತಿರ್ತಾನೆ. ನರಸಿಂಹ ಹೀಗೆ ಬದಲಾಗ್ತಾನೆ ಅಂತ ಅನ್ಕೊಂಡಿಲ್ಲ ರೀ, ಹೆಸರಿಗೆ ಅಣ್ಣ ಅತ್ತಿಗೆ ಆದ್ರೂ ತಂದೆ ತಾಯರಾಗಿ ನೋಡ್ಕೊಂಡ್ವಿ, ಆದ್ರೆ ಈಗ ಆ ಪ್ರೀತಿನ ಅನುರಾಗವನ್ನ ಹಣ ಮಾಯೆಗೆ ಮಾರಿಬಿಟ್ಲು. ನೋವು ಪಡಬೇಡ ಸುಲೋಚನ, ನಮ್ಗೆ ಗೊತ್ತಿರೋವರೆಗೂ ಯಾರಿಗೂ ಎಂತ ದ್ರೋಹನೂ ಅನ್ಯಾಯನೂ ಮಾಡಲಿಲ್ಲ. ದೇವರು ನಮಗೆ ಏನೋ ಒಂದು ದಾರಿ ತೋರಿಸ್ತಾನೆ ಬಿಡು. ಅಪ್ಪ ತುಂಬ ಹಸಿವಾಗಿದೆ, ತಿನ್ನೋಕೆ ಏನಾದರೂ ತಗೊಂಡು ಬರ್ತೀಯಾ?
ಹಾಗೆ ಆಗಲಿ ತಾಯಿ, ಸ್ವಲ್ಪ ಹೊತ್ತು ತಡ್ಕೊಮ್ಮ. ಅಡವಿಲಿ ಹಣ್ಣುಗಳು ಸಿಗುತ್ತೆ, ಅದನ್ನ ತಗೊಂಡು ಬರ್ತೀನಿ ಅಂತ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ದಾಮೋದರ್. ಆತನಿಗೆ ಒಂದು ಮರದ ಹತ್ರ ಒಂದು ಹಣ್ಣು ಕಾಣಿಸುತ್ತೆ. ಸಂತೋಷವಾಗಿ ಆ ಹಣ್ಣನ್ನು ತಗೊಂಡು ಮಗಳ ಹತ್ರಕ್ಕೆ ಬರ್ತಾನೆ. ಆ ಹಣನ ಮಗಳಿಗೆ ಕೊಡಬೇಕಾದ್ರೆ ಅಲ್ಲಿಗೆ ಒಂದು ದೊಡ್ಡ ಆಕೆ ಬರ್ತಾಳೆ. ಏನಪ್ಪ ತುಂಬಾ ಹಸಿವಾಗಿದೆ, ತಿನ್ನೋಕೆ ಏನಾದರೂ ಕೊಡ್ರಯ್ಯ, ನಿನ್ನ ನಿನ್ನ ಕುಟುಂಬವನ್ನ ಆ ದೇವರು ತಣ್ಣಗಿಡ್ಲಿನಪ್ಪ. ದಾಮೋದರ್ ಮಗಳ ಹಸಿವಿನ ಬಗ್ಗೆ ಯೋಚಿಸದೆ ಇದ್ದಕ್ಕಿದ್ದಂತೆ ಆ ಹಣನ ಆ ದೊಡ್ಡ ಆಕೆಗೆ ಕೊಡ್ತಾನೆ. ಆ ದೊಡ್ಡ ಆಕೆ ಆ ಹಣ್ಣನ್ನು ತಿಂತಾಳೆ, ತಕ್ಷಣ ಒಂದು ಮಾಯಾಕನ್ಯಾಗಿ ಬದಲಾಗ್ಬಿಡ್ತಾಳೆ. ಅದನ್ನು ನೋಡಿದ ದಾಮೋದರ್ ಕುಟುಂಬ ಶಾಕ್ ಆಗುತ್ತೆ. ಯಾರು ತಾಯಿ ನೀನು? ಮಾಯಾ ರಾಕ್ಷಸ ಆಗಿರಬಹುದಿರಿ, ತಿಂದು ನನ್ನ ಗಂಡ ಹೆಂಡ್ತಿನ ಬಿಟ್ಬಿಡು, ಭಯ ಪಡಬೇಡಿ, ನಾನು ರಾಕ್ಷಸಿಯಲ್ಲ, ಶಪಿಸಲ್ಪಟ್ಟ ಮಾಯಾಕನ್ಯೆ. ಒಳ್ಳೆ ಮನಸ್ಸಿಂದ ನಿಮ್ಮ ಕೈಯಿಂದ ಕೊಟ್ಟ ಹಣ್ಣನ್ನು ತಿಂದೆ, ನನಗೆ ಶಾಪ ವಿಮೋಚನೆ ಆಯಿತು. ನಿನಗೇನು ಬೇಕೋ ಕೋರ್ಕೊಳ್ಳಿ, ಅದನ್ನು ನಿಮಗೆ ಕೊಡ್ತೀನಿ. ನಮಗೇನು ಬೇಡ ತಾಯಿ, ನಾವು ಚೆನ್ನಾಗಿದ್ದೀವಿ. ನಮ್ಮಪ್ಪ ನಿಮ್ಮೊಂದಿಗೆ ಸುಳ್ಳು ಹೇಳ್ತಿದ್ದಾನೆ, ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಒಳ್ಳೇದು ಮಾಡೋದ್ರಲ್ಲಿ ನಮ್ಮ ಅಪ್ಪ ಆತನು ಆಸ್ತಿನ ಕಳ್ಕೊಂಡ. ಈಗ ನಾವು ಇರೋದಕ್ಕೆ ಮನೆ ಬೇಕು, ಅದೂ ಎಷ್ಟು ದೊಡ್ಡ ಗಾಳಿ ಬಂದರೂ ಮಳೆ ಬಂದರೂ ಹುಲಿಗಳು ಸಿಂಹಗಳು ದಾಳಿ ಮಾಡಿದ್ರೂ ಏನೂ ಆಗದೆ ಇರಬೇಕು ಅಂತ ಮನೆ ಕೊಟ್ಟರೆ ಕೊಡಿ, ಅದನ್ನು ಕೇಳಿ. ಆ ಮಾಯಾಕನ್ಯೆ ಕಣ್ಣು ಮುಚ್ಚಿ ತೆಗೆದಿರ್ತಾಳೆ. ಒಂದು ಕಡೆ ಬಿದ್ರು ಕೋಲುಗಳು, ಇನ್ನೊಂದು ಕಡೆ ಮಣ್ಣು ಕಾಣಿಸುತ್ತೆ. ಇಲ್ಲೇ ಮಾಯಾ ಬಿದ್ರು ಕೋಲುಗಳಿಂದ ಮಣ್ಣಿನ ಮನೆ ಕಟ್ಕೊಂಡು ಇರಿ, ಆಗ ನಿಮಗೆ ಎಂಥ ಆಪತ್ತು ಬರಲ್ಲ, ಯಾವ ಕ್ರೂರವಾದ ಪ್ರಾಣಿಯಿಂದ ಪ್ರಾಣಹಾನಿ ಇರಲ್ಲ. ಆ ಮಾತು ಕೇಳಿ ಮೂವರು ನಮಸ್ಕಾರ ಮಾಡ್ತಾರೆ. ಇನ್ನು ಆಗ್ಲಿಂದ ಆ ಮಾಯಾಕನ್ಯೆ ಮಾಯೆ ಆಗೋಗುತ್ತೆ. ಇನ್ನು ಮೂವರು ಸೇರಿ ಬಿದ್ರು ಕೋಲುಗಳಿಂದ ಮಣ್ಣು ಉಪಯೋಗಿಸಿ ಮಾಯಾ ಬಿದ್ರು ಕೋಲುಗಳ ಮಣ್ಣಿನ ಮನೆ ಕಟ್ಕೊಳ್ತಾರೆ. ಅಡವಿಲ್ ಸಿಗೋ ಕಲ್ಲು ಗುಡ್ಡೆಗಳನ್ನು ಮಾರಿಕೊಂಡು ಸಂತೋಷವಾಗಿ ಜೀವಿಸ್ತಾರೆ.